ಕಾಂಗ್ರೆಸ್ ಕಡೆ ಒಲುವನ್ನ ತೋರ್ತಾ ಇದ್ದಾರ ಸೋಮಣ್ಣ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಸಿದ್ದರಾಮಯ್ಯನವರ ಭೇಟಿಗೆ ಸೋಮಣ್ಣ ಪ್ರಯತ್ನಿಸಿದ್ರು ಅನ್ನೋ ಸುದ್ದಿಯಾಗಿತ್ತು. ಸೋಮಣ್ಣ ನನ್ನನ್ನು ಭೇಟಿ ಮಾಡಿಲ್ಲ, ನಾನು ಅವ್ರನ್ನ ಮಾತನಾಡಿಸಿಲ್ಲ, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರ ಹೇಳಿಕೆ ಇದು, ಯಾರು ನಮ್ಮನ್ನ ಸಂಪರ್ಕ ಮಾಡಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಅಷ್ಟೇ, ಅದು ಸತ್ಯ ಇಲ್ಲ ಅದರಲ್ಲಿ. ನೋ ಟ್ರೂತ್ ಇನ್ ದಟ್, ಇಟ್ ಇಸ್ ಓನ್ಲಿ ಎ ನ್ಯೂಸ್. ಗೊತ್ತಾಯ್ತ, ಯಾರೋ ಹುಟ್ಟಾಕವ್ರೆ ಅದನ್ನ. ನನ್ನ ಭೇಟಿ ಏನ್ ಮಾಡ್ತಾನೂ ಇಲ್ಲ, ನಾನು ಅವ್ನ ಭೇಟಿ ಮಾಡ್ತಾನೂ ಇಲ್ಲ. ಶಿವಕುಮಾರ್ ಅವರನ್ನ ಭೇಟಿ ಆಗಿದ್ದಾರೆ ಸೋಮಣ್ಣ ಅವರು, ಗೊತ್ತಿರ ಅವ್ರ ಮುಖಾಂತರ ತಮ್ಮನ್ನು ಸಂಪರ್ಕ ಮಾಡಿಸೋ ಕೆಲಸ ನಡೀತಾ ಇದೆ ಅಂತ ಸರ್. ಪುನಃ ಇನ್ನೊಂದು ಸಲ ಕೇಳಿದ್ರೆ ಹೆಂಗೆ, ಯಾರನ್ನು ಭೇಟಿ ಮಾಡಿದ್ರೆ ಅವ್ರನ್ನ ಕೇಳು, ನನ್ ಭೇಟಿ ಮಾಡಿಲ್ಲ. ನನ್ನ ಹತ್ರ ಯಾರು ಚರ್ಚೆ ಮಾಡಿಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಪಾಪ ಅವ್ರವ್ರಿಗೆ ಅವ್ರವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ನಂಗೆ ಯಾರು ವಿಚಾರ ತಿಳಿಸಿದ್ರು. ನನಗೆ ಯಾರು ಕೂಡ ನನ್ನ ಹತ್ರ ಚರ್ಚೆ ಮಾಡಿ ಅಂತ ಚರ್ಚೆ ಮಾಡಿದಂತ ಅವ್ರ ಹೆಸರುಗಳನ್ನ ಮುಂದಿನ ದಿನದಲ್ಲಿ ನಾನು ಪ್ರಕಟಣೆ ಮಾಡ್ತೇನೆ. ಇತ್ತೀಚೆಗೆ ಕಾಂಗ್ರೆಸ್ನಿಂದ ಅವರು ಒಂದಷ್ಟು ಒಲವನ್ನು ತೋರ್ತಾ ಇದ್ದಾರೆ ಸೋಮಣ್ಣ ಅವರು, ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಇದಕ್ಕೆ ಸ್ಪಷ್ಟನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ನನ್ನನ್ನು ಯಾರು ಭೇಟಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ಈ ಕಡೆ ಸಿದ್ದರಾಮಯ್ಯ ಕೂಡ ನನ್ನನ್ನು ಭೇಟಿ ಮಾಡಿಲ್ಲ, ಅವರು ಅವ್ರ ಜೊತೆಗೆ ನಾನು ಮಾತನಾಡಿಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ.